हेलो गुड मॉर्निंग स्टूडेंट्स, वेलकम टू अवर क्लास। इवत्त नावु फस्ट वंदु राइम्स कल्तु आमेले हिंदिन पाठन एन माडिद्वि अंत तिळ्कोंडु मुंदिन पाठक्के होगोण। आयता पोयम यावुदप्प राइम्स यावुदु इवत्तु? ओंदु होसदोंदु राइम कलियोण। आयता टू लिटल हैंड्स गो क्लाप क्लाप क्लाप, टू लिटल हैंड्स गो क्लाप क्लाप क्लाप, टू लिटल लेग्स, लेग्स अंद्रे एनु? कालु, स्टैंप अंद्रे इडोदु। आयता टू लिटल लेग्स गो स्टैंप स्टैंप स्टैंप, टू लिटल आईज आर ओपन वाइड, टू लिटल आईज आर ओपन वाइड, वन लिटल हेड गो साइड टू साइड, वन लिटल हेड गोस साइड टू साइड। मत हेळना, टू लिटल हैंड्स गो क्लैप क्लैप क्लैप, टू लिटल हैंड्स गो क्लैप क्लैप क्लैप, टू लिटल लेग्स गो स्टैंप स्टैंप स्टैंप, टू लिटल लेग्स गो stamp stamp stamp, two little eyes are open wide, two little eyes are open wide, one little head goes side to side, one little head goes side to side। okay ee poem na neevu no kaliri aita। next previous class nalli ven kalthidvi प्रनौन्स बे कल्ती। प्रनौन्स यू ई ई अरे नानु अंत अल्वा, वि अरे नाव, ई सिंगुलर वि प्लूरल। नेक्स्ट यू, यू अदा सिंगुलर उपयोगस्ती प्लूरल उपयोगस्ती। यू अरे नीनू नानु नाव, नीनु नीवु, ई वि यू यू, दे दे अंद्रे अवरु इवरु अंत, बहळ जन इद्दाग दे अंत उपयोगिस्तीवि। ही, ही अन्नोदु सिंगुलर, सिंगुलर ही, शी इट, ही अंद्रे अवनु, शी अंद्रे अवळु, इट अंद्रे अदु इदु। ओके इदन्न नावु फस्ट क्लास नल्लि कल्तिद्वि। सेकेंड क्लास नले अदक्के लिंकिंग वर्ब यावुदन्न सेरिसबेकु अंत कल्तिद्वि अल्वा, यावुदु? ऐ, ऐ अन्नोदक्के नावु एनन्न सेरिसबेकु? ऐ गे, ऐ गे ए एम एम सेरिसबेकु। आमेले वि यु दे इवक्के आर लिंकिंग वर्ब न सेरिसबेकु। ही शी इट इदक्के ऐ एस इज न सेरिसबेकु। लिंकिंग वर्ब यावुदु सेरिसबेकु अंत नावु ಕಲ್ತಿದ್ವಿ ಅಲ್ವಾ? ಯಾವುದನ್ನ? ಐಗೆ ಯಾವಾಗಲೂ ಎ ಎಂ ಆಮ್ ಐ ಆಮ್ ಅಂತ. ನೆಕ್ಸ್ಟ್ ವಿ ಆರ್, ದೇ ಆರ್, ಯು ಆರ್ ಅಂತ. ಯು ವಿ ದೇ ಯು ಮೂರಕ್ಕೂ ಎ ಆರ್ ಎ ಆರ್ ಅನ್ನ ಲಿಂಕಿಂಗ್ ವರ್ಬ್ನ ಸೇರಿಸಬೇಕು. ನೆಕ್ಸ್ಟ್ ಹೀ ಶೀ ಇಟ್ ಯು ಮೂರಕ್ಕೂ ನಾವು ಐ ಎಸ್ ಈಸ್ ಅನ್ನ ಲಿಂಕಿಂಗ್ ವರ್ಬ್ನ ಸೇರಿಸಬೇಕು. ಇದನ್ನು ನಾವು ಹಿಂದಿನ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಮಾಡೋಣ. ಆಯಿತಾ? ಇಲ್ಲಿ ಪುಟ್ ಎ ಟಿಕ್ ಮಾರ್ಕ್ ಫಾರ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಪುಟ್ ಎ ಟಿಕ್ ಮಾರ್ಕ್ ಫಾರ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ನಾನು ಸೆಂಟೆನ್ಸ್ ಬರಿತೀನಿ, ಅದರಲ್ಲಿ ಯಾವುದು ಸರಿ ಇದೆ ಅಂತ ನೋಡಬೇಕು. ಐ ಪಕ್ಕ ಏನಿದೆ, ಯು ಪಕ್ಕ ಏನು ಬರಬೇಕು, ವಿ ಪಕ್ಕ ಏನು ಬರಬೇಕು ಅನ್ನೋದನ್ನ ಚೆನ್ನಾಗಿ ಓದಿ ನೆನ್ಪಿಟ್ಕೊಂಡು ಈ ಎಕ್ಸಸೈಸನ್ನ ಮಾಡಬೇಕು. ಓಕೆ ಫಸ್ಟ್ ಐ ಆಮ್ ಎ, ಐ ಐ ಎಸ್ ಈಸ್, ಎ ಬಿ ಒ ವೈ ಬಾಲ್, ಐ ಈಸ್ ಎ ಬಾಲ್ ಸರಿನಾ? ನೋಡ್ಬೇಕು ಐ ಪಕ್ಕ ಯಾವ್ದು ಬರಬೇಕು ಅಂತ ನೆನ್ಪಿಟ್ಕೋಬೇಕಾಯ್ತಾ? ನೆಕ್ಸ್ಟ್ ಐ ಎ ಎಂ ಎ
ಲಿಂಕಿಂಗ್ ವರ್ಬ್ ಐ ಎಸ್ ಈಸ್ ಬರಬೇಕು, ಹೌದಲ್ವಾ? ಅವಾಗ ನಾವೇನು ಬರೀಬೇಕು? ಐ ಎಸ್ ಈಸ್ ಇರೋದಕ್ಕೆ ನಾವು ರೈಟ್ ಆಗಬೇಕು ಅಲ್ವಾ. ಇನ್ನೊಂದು ಇಲ್ಲಿ ಶಿ ಈಸ್ ಎ ಗರ್ಲ್ ರೈಟ್ ಆಗಬೇಕು, ಹೌದಾನೆ? ಶಿ ಆರ್ ಎ ಗರ್ಲ್ ಅನ್ನೋದು ತಪ್ಪು, ಶಿ ಆ್ಯಂಡ್ ಎ ಗರ್ಲ್ ಅನ್ನೋದು ತಪ್ಪು ಅಲ್ವಾ. ಈಗ ನೆಕ್ಸ್ಟ್ ಯು ಈಸ್ ಎ ಮ್ಯಾನ್, ಥರ್ಡ್ ಒನ್ ಎ. ವೈ ನೆಕ್ಸ್ಟ್ ಲೈನ್ ಬರೀಬೇಕು, ಫೋರ್ ಲೈನ್ ಬರೀಬೇಕು. ವೈ ಓ ಯು ಯು ಐ ಎಸ್ ಈಸ್ ಎ ಎಂ ಎ ಎನ್ ಮ್ಯಾನ್. ಯು ಈಸ್ ಎ ಮ್ಯಾನ್, ಯು ಈಸ್ ಎ. ನೋಡಿ, ಎಲ್ಲ ಸೆಂಟೆನ್ಸ್ ಆದ ತಕ್ಷಣ ಫುಲ್ ಸ್ಟಾಪ್ ಆಗ್ಬೇಕಾಯ್ತಾ? ಯು ಈಸ್ ಎ ಮ್ಯಾನ್, ಯು ಆರ್ ಎ ಮ್ಯಾನ್. ಸೆಕೆಂಡ್ ಒನ್ ವೈ ಓ ಯು ಯು ಎ ಆರ್ ಇ ಆರ್ ಎ ಎಂ ಎ ಎನ್ ಮ್ಯಾನ್. ನೆಕ್ಸ್ಟ್ ಸಿ ಒನ್ ವೈ ಓ ಯು ಯು ಎ ಎಂ ಆನ್ ಎ ಎಂ ಎ ಎನ್ ಮ್ಯಾನ್. ನೋಡಿ, ಯು ವೈ ಓ ಯು ಯು ಇದ್ದಾಗ ಏನ್ ಬರಬೇಕು? ವೈ ಓ ಯು ಯು ಇದ್ದಾಗ ಎ ಆರ್ ಇ ಆರ್ ಬರಬೇಕು ಅಲ್ವಾ. ವೈ ಓ ಯು ಯು ಇದ್ದಾಗ ಏನ್ ಬರಬೇಕು? ಎ ಆರ್ ಇ ಆರ್ ಬರಬೇಕು ಅಲ್ವಾ. ಹಾಗಾದರೆ ಇದರಲ್ಲಿ ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ? ಫಸ್ಟ್ ಒನ್ಸ್ ಕರೆಕ್ಟ್ ಇದೆಯಾ? ಸೆಕೆಂಡ್ ಒನ್ ಕರೆಕ್ಟ್ ಇದೆಯಾ? ಥರ್ಡ್ ಒನ್ ಕರೆಕ್ಟ್ ಇದೆಯಾ? ನೋಡಿ ಯಾವ್ದು ಸರಿದೆ ಅಂತ. ಇದರಲ್ಲಿ ಯು ಈಸ್ ಎ ಮ್ಯಾನ್, ಯು ಪಕ್ಕ ಏನ್ ಬರಬೇಕು ಅಂತ ಹೇಳಿದ್ದೀನಿ. ಯಾವ ಲಿಂಗಿಂಗ್ ವರ್ಬ್ ಬರಬೇಕು? ಇಲ್ಲಿ ಶಿ ಪಕ್ಕ ಈಸ್ ಬರಬೇಕಲ್ವಾ. ಅದೇ ಥರ ಯು ಪಕ್ಕ ಏನ್ ಬರಬೇಕು? ಈಸ್ ಬರಬೇಕಾ? ನೋ. ಯು ಪಕ್ಕ ಆರ್ ಬರಬೇಕಾ? ಎಸ್ ಅಲ್ವಾ. ಅದಕ್ಕೆ ಇಲ್ಲ ಆರ್ ಇದೆ, ಸೊ ಇದಕ್ಕೆ ರೈಟ್ ಆಗಬೇಕು. ಅದೇ ಥರ ಐ ಪಕ್ಕ ಆಮ್ ಇದೆ, ಅದಕ್ಕೆ ಇಲ್ಲ ರೈಟ್ ಆಗಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಥರ್ಡ್ ಒನ್ ವಿ ಈಸ್ ಎ ಟಾಲ್ ಮ್ಯಾನ್, ಫೋರ್ತ್ ಒನ್ ಎ. ವೈ ಓ ಯು ಯು ಐ ಎಸ್ ಈಸ್ ಎ ಟಿ ಎ ಎಲ್ ಎಲ್ ಟಾಲ್ ಎಂ ಇ ಎನ್ ಮೆನ್. ಯು ಈಸ್ ಎ ಟಾಲ್ ಮ್ಯಾನ್. ನೆಕ್ಸ್ಟ್ ಸೆಕೆಂಡ್ ಒನ್ ಸಾರಿ, ಯು ಅಲ್ಲ ವಿ. He is a tall man. B1
ಅಲ್ಲ ವಿ ಪಕ್ಕ ಈಸ್ ಅನ್ನೋದು ತಪ್ಪು ವಿ ಪಕ್ಕ ಆರ್ ಆರ್ ಕರೆಕ್ಟ್ ಅಲ್ವಾ ವಿ ಆರ್ ಅದಕ್ಕೆ ಅದು ಕರೆಕ್ಟ್ ಆಗಬೇಕು ವಿ ಆಮ್ ಅನ್ನೋದು ಸಹ ತಪ್ಪು ಅಲ್ವಾ ಹೀಗೆ ನಾವು ಪ್ರನೌನ್ಗೆ ಯಾವ ಲಿಂಕಿಂಗ್ ವರ್ಬ್ ಹಾಕಿದ್ರೆ ಸರಿ ಆಗುತ್ತೆ ಅಂತ ಯೋಚನೆ ಮಾಡಿ ಈ ಎಕ್ಸಸೈಸ್ ಅನ್ನ ಮಾಡಬೇಕು ಓಕೆ ಇದೇ ತರ ಪುಟ್ ಪುಟ್ಟು ಸೆಂಟೆನ್ಸ್ ಬರೆದು ಅಲ್ಲಿ ಯಾವ ಪ್ರನೌನಿಗೆ ಯಾವ ಲಿಂಕಿಂಗ್ ವರ್ಬನ್ನ ನಾವು ಬರೀಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ರೈಟ್ ಅಥವಾ ರಾಂಗ್ ಅಂತ ಪ್ರಾಕ್ಟೀಸ್ ಮಾಡಬೇಕು ಓಕೆ ಥ್ಯಾಂಕ್ ಯು ಪುಟ ನೀವು ಸಹ ಮನೆಯಲ್ಲಿ ಈ ವರ್ಕನ್ನು ಮಾಡಿ ಈ ಎಕ್ಸಸೈಸನ್ನು ಮಾಡಿ ಪ್ರನೌನ್ಸ್ ಪಕ್ಕದಲ್ಲಿ ಯಾವ ಲಿಂಕಿಂಗ್ ವರ್ಕ್ ಬರಬೇಕು ಅನ್ನೋದನ್ನು ನೀಟಾಗಿ ತಿಳ್ಕೊಳ್ಳಿ ಓಕೆ ಥ್ಯಾಂಕ್ ಯು